ಬೀದಿ ಮುನಿಯ ನಿಮ್ ಎತ್ ಕಟ್ಟಿ ಹೊಲ ಉಳ್ತಾವನೆ. ಪಟ್ಟಣದಿಂದ ನಮ್ಮ ಮಗಳು ಯಮುನಾ ಕಾಗ್ದ ಬರ್ತಾವಳೆ. ನಾನು ಹೊಲ ಹಾಳ್ ಮಾಡ್ತೀಯಾ? ಮಾಡ್ತೀನಿ ತಡಿ. ಇವತ್ತು ತಡಿ. ಓ ಓ, ಏ ಮುನಿಯ, ಎಷ್ಟೆಲ್ಲ ಬಡತದೆ ಕೊಬ್ಬು ನಿನಗೆ. ಹೂಕಳ್ಳ, ನಿಮ್ಮ ಅಪ್ಪನ ಮನೆ ಗಂಡು ತಿಂತೀವಿ ನೋಡು, ಅದಕ್ಕೆ ನಂಗೆ ಶಾನೆ ಕೊಬ್ಬು. ದಾರಿ ಬಿಡ್ಲ. ಏಯ್, ಎತ್ ಯಾರ್ದು ಅನ್ಕಂಡೆ? ನಮ್ ದೊಡ್ಡ ಬುದ್ಧಿ ನಂಜೆ ಕೊಡ್ರದು ಮಗನೇ. ಯಾವ ದೊಣ್ಣೆನಾಗಿದ್ರೆ ನನಗೇನ್ಲ, ಹಗಲು ರಾತ್ರಿ ದುಡ್ದು ಕಣ್ಣಲ್ಲಿ ರಕ್ತ ಸುರಿಸಿ ಬೆಳೆದ ಬೆಳೆ ಎಲ್ಲ ತಿಂದು ಹಾಳ್ ಮಾಡೈತೆ, ಅದಕ್ಕೆ ಶಿಕ್ಷೆ ಕೊಡ್ತಾ ಇವ್ನಿ. ಈ ನನ್ನ ಮಗನಿಗೆ ದುರಂಕಾರ ಹೆಚ್ಚಾಗ್ಬಿಟ್ಟೈತೆ. ಏ ಎತ್ಕೊಂಡ್ರಲ್ಲ. ಏ ಲೋಪರ್, ಇಷ್ಟೊತ್ತು ಎತ್ಕೊಂಡ್ ಮಾಡಿದ ಕೆಲಸನ ಈಗ ನೀನ್ ಮಾಡ್ಲ. ಅಯ್ಯೋ ರಕ್ತ! ಏಯ್, ನಿಮ್ ಕೈ ಕುಷ್ಠರೋಗ ಬರ. ಏನು ಅರಿದ ಮುನಿಗೆ ಹಿಂಗೆ ಅಲ್ಲ ಬಡಿಯೋದು. ಆ ಮುನಿಯ, ಇವ್ರುಗಳು ಮಾಡಿರೋ ತಪ್ಪಿಗೆ ನಾನ್ ನಿಮ್ ಕ್ಷಮೆ ಕೇಳ್ಕತೀನಪ್ಪ, ಕ್ಷಮಿಸ್ಬಿಡು. ಏಯ್, ಏನ್ರ ಮಕ ನೋಡ್ತಾ ಇದ್ರ? ಪಕ್ಕದೂರ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಔಷಧಿ ಹಾಕಿಸ್ರಲ್ಲ, ಎತ್ಕೊಂಡೋಗ್ರಲ್ಲ, ಎತ್ಕೊಂಡೋಗ್ರ. ಅಯ್ಯೋ, ನಮ್ಮೂರಾಗೆ ಡಾಕ್ಟರ್ ಇದ್ದಿದ್ರೆ ಮುನಿನಿಗೆ ಎಷ್ಟು ಜಲ್ದಿ ಔಷಧಿ ಹಾಕ್ಸ್ಬೋದಾಗಿತ್ತು. ನಮ್ಮೂರಿನ ಜನ ಇನ್ನ ಏನೇನ್ ಕಷ್ಟ ಅನುಭವಿಸ್ಬೇಕೋ ಏನೋ. ಶಿವನೇ, ಯಾಕ್ ತಾಯಿ ಯಾರಿಗೆ ನಾವು ಕಾಣಿಸ್ಕೊಂಡೈತಾ? ತಡ್ಕೊಳವಾ ಅಯ್ಯೋ ದ್ಯಾವ್ರೆ, ಹೊಟ್ಟೆಯಾಗ ಮಗ ಅಡ್ಡ ತಿಕ್ಕೊಂಬಿಟ್ಟೈತಲಪ್ಪ. ತಡ್ಕೊಳವಾ, ತಡ್ಕೋ. ಅಯ್ಯೋ ದ್ಯಾವ್ರೆ, ಈ ಹೆಣ್ಮಗಿನ ಸಂಕಟ ನಿಂಗ್ ಕೇಳಿಸ್ತಾ ಇಲ್ವಾ? ಕಾಪಾಡು ತಂದೆ. ಬಸಿ ತಡ್ಕೊಳವಾ. ಮಗ ತಿರ್ಕೊಂಬಿಟ್ಟೈತೆ, ಯರ್ಗೆ ಮಾಡಕ್ಕೆ.
ಮಗನಿಗೆ ಡಾಕ್ಟ್ರೆ ಆಗ್ಬೇಕು. ಬಸಿ ಸಹಾಯ ಮಾಡಿ ಪುಣ್ಯ ಕಟ್ಕೊ ಮಗ. ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ. ಮಗು ಅಡ್ಡ ತಿರುಗಿದ್ರು ಟೈಮಿಗೆ ಸರಿಯಾಗಿ ಕರ್ಕೊಂಡು ಬಂದಿದ್ರಿಂದ ಎರಡು ಜೀವನ ಉಳಿತು. ಅದಕ್ಕೆ ನಮ್ ಭೈರವನೇ ಕಾರಣ ಕಣ್ರವ. ಇವ್ರನ್ನ ಕರ್ಕೊಂಡು ಹೋಗಿ ಕೈಗೆ ಔಷಧಿ ಹಾಕಿ. ಅಲ್ಲ ಅಜ್ಜಿ, ನಿಮಗ್ ಬುದ್ಧಿ ಇಲ್ವಾ? ಆ ಪೇಷಂಟ್ನ ಇಂಥ ಅಪಾಯ ಸ್ಥಿತಿಲಿ ಇಲ್ಲಿ ಕರ್ಕೊಂಡು ಬರೋ ಬದಲು ನಿಮ್ ಊರಲ್ಲೇ ಡಾಕ್ಟರ್ ತೋರಿಸ್ಬಾರ್ದಾಗಿತ್ತ? ಡಾಕ್ಟ್ರು ನೋಡೋ ಅದೃಷ್ಟ ನಮ್ಮ ಊರ್ನಾಗ ಯಾರಿಗೂ ಇಲ್ಲ ಕಣ್ರವ. ಕಣ್ರವ, ಯಾಕೆ ನಿಮ್ ಊರಲ್ಲಿ ಆಸ್ಪತ್ರೆ ಇಲ್ವಾ? ಸರ್ಕಾರಿ ಆಸ್ಪತ್ರೆ ಏನೋ ಐತೆ ಕಣ್ರವ, ಆದ್ರೆ ಯಾವ ಡಾಕ್ಟ್ರು ಬರೋಲ್ಲ, ಬಂದ್ರು ಇರೋದು ಇಲ್ಲ. ಒಂದ್ ಕಿತ ನಮ್ಮ ಹಳ್ಳಿಗೆ ಮೆದುಳು ಜ್ವರ ಬಂದ್ಬಿಡ್ತು ಕಣ್ರವ. ಅದು ಯಾವ ಕಾಯಿಲೆ ಅಂತ ಯಾರಿಗೂ ಗೊತ್ತಾಗದೆ ಔಷಧಿ ಕೊಡಕ್ಕೆ ಡಾಕ್ಟ್ರು ಇಲ್ದೆ ನಮ್ ದೊಡ್ಡಪ್ಪನ ಮಗ, ಮಗಳು, ಸೊಸೆ, ಮೊಮ್ಮಕ್ಕಳು ಎಲ್ಲ ನರಳಿ ನರಳಿ ಸತ್ತೋಗ್ಬಿಟ್ರು ಕಣ್ರವ. ಡಾಕ್ಟರ್ ಇಲ್ದೆ ನಮ್ಮ ಹಳ್ಳಿ ಬಹಳ ಅವಸ್ಥೆ ಪಡ್ತಾ ಐತೆ ಕಣವ. ಏನು, ನೀವು ಹಳ್ಳಿಗೆ ಹೋಗ್ತಿದ್ರ ಡಾಕ್ಟರ್ ಚಂದನಾ? ಹೌದು ಸರ್, ಡೆಲಿವರಿ ಕೇಸ್ ಪೇರೆಂಟ್ಸ್ ಹೇಳಿದ ಮಾತು ನನ್ನ ಹೃದಯ ಹಿಂಡ್ತಿದೆ. ಎಷ್ಟೋ ವರ್ಷಗಳಿಂದ ಆ ಹಳ್ಳಿಲಿ ಆಸ್ಪತ್ರೆ ಇದ್ರು ಡಾಕ್ಟರ್ ಮುಖವೇ ಕಂಡಿಲ್ವಂತೆ. ಇವತ್ತು ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ಡಾಕ್ಟರ್? ನನ್ ಕೊನೆ ಉಸಿರಿರೋವರೆಗೂ ಆ ಹಳ್ಳಿಗೆ ಹೋಗಿ ಸೇವೆ ಮಾಡ್ತೀನಿ. ಗುಡ್, ವೆರಿ ಗುಡ್. ಶಬಾಸ್. ತದಿಗಿನ ತೋಮ್ ತದಿಗಿನ ತೋಮ್ ತದಿಗಿನ ಥಾ ತಂಗಿಟ ಬಿಸಿರತ್ತ ಬಿಸಿಟ ತಂಗಿರ್ತತ್ತ ತಂಗಿರ್ತತ್ತ ತಂಗಿರ್ತತ್ತ. ಹೀಗೆ ಬಂದು ನಿಂತಿರುವವರು ತಾವುದಾರೈ ತಾತ ನಮ್ಮೂರಿ ಇರ್ಬತ್ತಣ್ಣ ದಿದ್ವಾತ. ನೀನ್ ಹಿಂಗೆ ಆಡ್ತಾ ಇದ್ರೆ ಒಡಿತಿಯ ಗ್ವಾತ. ಲೇ ಸಿಗ್ಲಿಕ್ಕಲ್ಲ ನನ್ ಮಗದೆ. ಏನ್ಲ ಇವತ್ ಇಟ್ಟೊಂದು ಪರಮಾನಂದವಾಗಿ ಕುಣಿತಾ ಇದ್ಯಾ ಕುಮಣ? ನೀ ಮಂಗ್ಲಿ ಲಸಿನ ಲೈತ ವಾಣ್ಣ ಲೈತೆ ಬೇಕಾ? ಬೇಡ ಬಿಡು. ಲೇ ಮುಂತ್ಕ ಬರಲ್ಲ ಕುತ್ಕೊಳ್ಳಲ್ಲ. ಅಯ್ಯೋ ನೀನ್ ಮುಖ ಸುಡ, ನಿನ್ಗೆ ಎಮ್ಮೆ ಅಲ್ಲಿ ಇಳಿಯಕ್ಕಿಲ್ಲ, ಹಸಿನಾಲೆ ಆಗ್ಬೇಕಾ? ನಂಗಲ್ಲ ಕಣ್ಣ. ಮತ್ತೆ ನಮ್ಮೂರ್ಗೆ ಹೊಸ್ದಾಗಿ ಡಾಕ್ಟರ್ ಅಮ್ಮ ಬತ್ತವ್ರಲ್ಲ. ನಮ್ಮೂರ್ಗೆ ಹೊಸ್ದಾಗಿ ಡಾಕ್ಟರ್ ಅಮ್ಮ ಬತ್ತವ್ರ? ಓ ಅವ್ರಿಗೆ. ಲೇ ಕುಂತ್ಕ ಬಾರಲ್ಲ, ಹಂಗ ನಿಂಗಲ್ಲ. ಅಲ್ಲ ಡಾಕ್ಟರ್ ಅಮ್ಮಗೆ ಏನು ಎಮ್ಮೆ ಹಾಲ್ ಬೇಡ? ಬಿಲ್ಕುಲ್ ಬೇಡ, ಹಸಿನ ಹಾಲ್ ಬೇಕು. ನಿನ್ ನನ್ಗೆ ಯಾಮಾರಿಸ್ಬಿಡ್ಬೇಡ. ಅಲ್ಲ ಎಮ್ಮೆ ಹಾಲು ಟಬ್ದಲ್ಲಿ ಹಸಿನಲ್ಲಿ ಹೆಂಗ್ ಬರ್ತದೆ? ಲೇ ಈಗ ನಾನ್ ಹಿಡಿದಿಟ್ಟಿದ್ದೀನಲ್ಲ, ಇದು ಎಮ್ಮೆ ಹಾಲು. ಈಗ ನಾನ್ ನಿನ್ ಕೊಡೋದು ಹಸಿನ ಹಾಲು. ಎಣ ನಾನ್ ನಿನ್ ಕಂಡು ಅಂಕಾಣ್ತೀನ. ಹೆಂಗಲ್ಲ ಎಮ್ಮೆ ಹಾಲು ಕೊಟ್ಬಿಟ್ರೆ ನನ್ ಈಸ್ಕೊಂಡು ಬಿಡ್ತೀನ? ನನ್ಗೆ ಹಸಿನ ಹಾಲೇ ಬೇಕು. ಲೇ ಮೆತ್ತಗ್ ಮಾತಾಡ್ಲ, ಯಾರಾದ ಕೇಳಿಸ್ಕೊಂಡ್ಬಿಟ್ರೆ ಮತ್ತೇಳರು ಎಂತ ದಡ್ಡನ್ ಮಕ್ಳು ಅಂತ ನಗ್ಬಿಟ್ಟಾರು. ಬಾರ್ಲ ಇಲ್ಲಿ ಒಂದೇ ಗದ್ದೆ ಒಳಗೆ ಭತ್ತ ಕಬ್ಬು ಬೆಳೆಯಕ್ಕಿಲ್ವಾ? ಬೆಳೀತದೆ. ಒಂದೇ ತಾಯಿ ಹೊಟ್ಟೆಲಿ ಹೆಣ್ಣು ಗಂಡು ಹುಟ್ಟಕ್ಕಿಲ್ವಾ? ತಾನೇ. ಒಂದೇ ಎಮ್ಮೆ ಹೊಟ್ಟೆಲಿ ಕ್ವಾಡ್ಗರ ಹೆಣ್ಗರ ಇಯಕ್ಕಿಲ್ವಾ? ಒಂದೇ ಹಾಲಿನ ದಪ್ಪದಲ್ಲಿ ಎಮ್ಮೆ ಹಾಲು ಹಸಿನ ಹಾಲು ಇರಕ್ಕಿಲ್ವಿಲ್ಲ ಪೆಪ್ ನನ್ ಮಗನೆ? ಅದ್ ಸರಿ, ಏನ್ ಸಮಾಚಾರ? ಏನು ಇಲ್ಲಪ್ಪೋ. ಎಲ್ಲ ಸಂದ ಗೌರ? ಓ ನಮ್ ಡಾಕ್ಟರ್ ಮನೆ ಸಂದ ಗೌರತ್ತೆ. ಲೇ ಸಿಂಗ್ಲಿಕ್ಕಾ ಏಣ ದುಡ್ಡು ಕೊಟ್ಟು ಹೋಗಪ್ಪ. ಮರ್ತೇ ಬಿಟ್ಟಿದ್ದೆ. ನಾನ್ ಮರೆಯಕ್ಕಿಲ್ಲ. ಬರ್ಲೆ? ಬರ್ಬೇಡ, ಅವಾಗ ಅವಾಗ ಬತ್ತಾ ಇರು. ಹಾ
ಹಳ್ಳಿಲಿರೋ ನೀವೇ ಪುಣ್ಯವಂತರು. ಪ್ರಶಾಂತವಾದ ವಾತಾವರಣದಲ್ಲಿ ಹಸಿರಿನ ಮಧ್ಯೆ ಉಸಿರಾಡ್ತಿದ್ದೀರಾ ಅಲ್ವಾ? ಸಿಟಿಲಿರೋ ಕೆಟ್ಟ ಗಾಳಿ ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡಿಲ್ಲ ಅಲ್ವಾ? ಈ ಹಳ್ಳಿಲಿ ಎಷ್ಟು ಮನೆಗಳಿವೆ? ಭೈರವ, ನಾನೊಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನಾನ್ ಅಷ್ಟೊತ್ತಿಂದ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೀನಿ, ಒಂದು ಉತ್ತರನೇ ಇಲ್ಲ. ನಿನ್ಗೆ ತುಂಬಾ ಕೊಬ್ಬು ಅಂತ ಕಾಣುತ್ತೆ. ದೇವ್ರಾಣಿಯಾಗ್ಲೂ ಕೊಬ್ಬಿಲ್ಲ ಕಣ್ರವ್ವ, ನಮ್ ಬೈರಣ್ಣ ಬೋ ಒಳ್ಳೆ ಮನ್ಸ. ಈ ಊರಿಗೆ ಮಗ ಇದಂಗ್ ಕಣ್ರವ್ವ, ಒಳ್ಳೇದ್ಕಾಗ್ಲಿ ಕೆಟ್ಟದ್ಕಾಗ್ಲಿ ಮೊದ್ಲು ಬಂದ್ ನಿಂತ್ಕೋತಾನೆ. ಮತ್ತೆ ಮಾತಾಡಿದ್ರೆ ಮುತ್ತುದ್ರತೇನು ಅಂತ ಗುಮ್ ಅಂತಿದ್ದಾನೆ. ಹೆಂಗವ್ವ ಮಾತಾಡ್ತಾನೆ ಅವನು? ಮೂಗ. ಮೂಗನಾ? ಕ್ಷಮಿಸು ಭೈರವ, ನೀನು ಮೂಗ ಅಂತ ಗೊತ್ತಾಗ್ದೆ ಏನೇನೋ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ನಮಸ್ಕಾರ ಡಾಕ್ಟರವ್ವ. ನಮಸ್ಕಾರ ಡಾಕ್ಟರವ್ವ. ಇವರು ನಮ್ ದೊಡ್ಡ ಬುದ್ಧಿಯರು, ಹೆಸರು ನಂಜಗೌಡರು ಅಂತ, ದೊಡ್ಡ ಸಾಹುಕಾರರು. ಅಯ್ಯೋ ಹುಚ್ಚಪ್ಪ, ಏನು ಮಾತು ಅಂತ ಆಡ್ತಿರಲ್ಲ. ಯಾರ್ಗ್ಯಾರು ಸಾಹುಕಾರರಲ್ಲ, ಯಾರ್ಗ್ಯಾರು ಬಡವರಲ್ಲ, ಇಲ್ಲಿ ಎಲ್ರು ಅಣ್ಣ ತಮ್ಮಂದ್ರೆ ಇದ್ದಂಗೆ ಡಾಕ್ಟರವ್ವ. ಒಟ್ಟಿಗೆ ನಮ್ ಪುಣ್ಯ, ನಮ್ ಹಳ್ಳಿ ಜನಗಳ ಅದೃಷ್ಟ ನೀವು ಬಂದ್ಬಿಟ್ರಿ. ಡಾಕ್ಟರವ್ವ, ನಿಮ್ಗೆ ಏನಾರ ತೊಂದ್ರೆ ಗಿಂದ್ರೆ ಆದ್ರೆ ನಂಗೇಳಿ, ನಾನ್ ನೋಡ್ಕೋತೀನಿ. ಸರಿ ಕೌಡ್ರಿ. ಆ ಇವನು ನಮ್ ಮನೆ ಆಳು, ತಬ್ಲಿ, ಮೂಗ, ನಾನೇ ಸಾಕಂಡಿವನಿ. ಮಗ, ದಿನ ಬಂದು ಆಸ್ಪತ್ರೆನ ಕಸ ಗುಡಿಸಿ ಕ್ಲೀನ್ ಮಾಡಿ ಡಾಕ್ಟರ್ವನ ಸಹಾಯ ಮಾಡು. ಅಯ್ಯಯ್ಯೋ ಏನು ಬೇಡ, ಎಲ್ಲ ನಾನೇ ಮಾಡ್ಕೋತೀನಿ. ಅಯ್ಯಯ್ಯೋ ಹಂಗಂದ್ರೆ ಆಯ್ತದ ಡಾಕ್ಟರವ್ವ? ನೀವು ನಮ್ ಕಷ್ಟ ಸುಖಕ್ಕಾಗುವಾಗ ನಾವು ನಿಮ್ ಕಷ್ಟ ಸುಖಕ್ಕಾಗಬಾರ್ದ? ಏ ಮಗ, ತಗೊಂಡಾಗ ಒಳಕ್ಕೆ. ಹ್ಞೂ ಬರ್ತೀನಿ ಡಾಕ್ಟರವ್ವ. ನಿಂತಾವ ಒಂದ್ ಈಸ್ಯಾ ಕೇಳಣ ಅಂತ ಇದ್ದೆ. ಹತ್ ಕೇಳಲ್ಲ, ಈ ಊರಲ್ಲಿ ನನ್ ಬಿಟ್ರೆ ಬುದ್ಧಿವಂತನ ಮಗ ಇನ್ಯಾವನವನ್ಲ ಅಮಾಸೆ? ನನ್ಗಿರೋ ಬುದ್ಧಿವಂತಿಕೆಗೆ ನಾನ್ ಇಲ್ಲಿ ಹುಟ್ಟಬಾರ್ದು ಕಂಡ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು, ಎಲ್ಲ ಅದೃಷ್ಟ ಕೋಟ ಕಡ್ಲ. ಈ ನಿನ್ ಪೆಟ್ರೋಲ್ ಮ್ಯಾಕ್ಸ್ ಹೆಂಗ್ ಉರಿತೈತೆ? ಅಯ್ಯೋ ಕೆಪರ್ ನನ್ ಮಗನೆ, ಅಷ್ಟು ತಿಳಿಯಕಿಲ್ವಾ? ಮೆಂಟ್ಲಿಂದ ಉರಿತೈತೆ. ನಿಜ ಹೇಳು ಅಂದ್ರೆ? ಅಯ್ಯೋ ಆಕ್ಸಿಡೆಂಟ್ ಆದ ಅಂಬಾಸಡರ್ ಕಾರ್ ಬಂದವನೆ, ಸತ್ಯವಾಗುವೆ ಮೆಂಟ್ಲಿಂದ ಉರಿತೈತೆ. ಇದ್ರಲ್ಲ ಹೆಂಗ್ ಉರಿತೈತೆ? ಒಳ್ಳೆ ಸೊಳ್ಳೆ ಬರ್ದೆ. Yep, 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 yep